ನಾನೀಗಾಗಲೇ ಹೇಳಿದ್ದೀನಿ ಸುಮಾರು ಇವತ್ತು ನಮ್ಮಲ್ಲಿ ಗಾಂಜಾ ಮಾರಾಟ ಅತಿ ಹೆಚ್ಚಾಗ್ತಾ ಇದೆ ಪೊಲೀಸ್ನವರ ಜೊತೆ ಸೆಲ್ಫಿ ತಗೊಳ್ತಾರೆ ಇದು ದುರಂತ ಪೊಲೀಸ್ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡ್ತಾರೆ ನಾನು ಹೇಳಿದ ಮಾಡ್ತೀಯ ಇಲ್ಲ ಎಂಪಿಗೆ ಹೇಳಬೇಕಾ ಇಲ್ಲ ಶಿವಕುಮಾರ್ ಅವರಿಗೆ ಫೋನ್ ಮಾಡಿಸಬೇಕಾ ಅಂತಾರೆ ಇನ್ನು ಒಂದು ವೇಳೆ ಏನಾದರೂ ಮಾಡಿದ್ರೆ ಕರೆಸಲ ಈವಾಗಲೇ ಅಂತಾರೆ ಏನು ಮಾಡಬೇಕು ನಾನು ಶಾಸಕನಾಗಿ ಏನು ತಪ್ಪು ಮಾಡಿದ್ದೀನಿ ಅಂತ ತಪ್ಪು ಎಲ್ಲಿ ಕೆರೆ ಕಾಮಗಾರಿಗಳು ನಿಂತಿದೆ ಶಾಲಾ ಕಟ್ಟಡಗಳು ನಿಂತಿದೆ ಫ್ಲೈಓವರ್ಸ್ ನಿಂತಿದೆ ಹಾಸ್ಪಿಟಲ್ಸ್ ನಿಂತಿದೆ ಒಂದು ಸಣ್ಣ ಕೆಲಸ ಮಾಡಕಾಗ್ತಾ ಇಲ್ಲ ಅವರು ಎಂಪಿ ತಾನೇ ಇಲ್ಲಿ ಡಿಕೆ ಸುರೇಶ್ ಎಂಪಿ ತಾನೇ ಇಲ್ಲಿಗೆ ಅರೆ ಚುನಾವಣೆ ಮುಗಿತು ಅದು ಬೇಡ ನೀನು ನನ್ನ ಎಂಎಲ್ಎ ಬಾ ಜೊತೆಲಿ ಕೆಲಸ ಮಾಡೋಣ ನಮ್ಮ ಸರ್ಕಾರ ಇದೆ ಒಟ್ಟಾಗಿ ಹೋಗೋಣ ನಮ್ಮಿಂದ ಇನ್ನು ಏನಾಗಬೇಕು ಹೆಚ್ಚುವರಿಯಾಗಿ ನಿಮ್ಮ ಜೊತೆ ನಾವು ಇದೀವಿ ಅಂತ ಹೇಳೋಂಥದ್ದು ದೊಡ್ಡ ಗುಣ ಅದು ಮಾಡಬೇಕು ಅವ್ರಿಗೆ 8 ವಿಧಾನಸಭಾ ಕ್ಷೇತ್ರಗಳಿದೆ 8ರನ್ನು ಒಟ್ಟಾಗಿ ನೋಡಬೇಕು ಒಂದಾಗಿ ನೋಡಬೇಕು ಅವರು ಎಂಎಲ್ಎ ಇಲ್ಲ ಅಂದಿದ ತಕ್ಷಣ ಅವನು ಬೇರೆವನ ಈ ಬೆಂಗಳೂರು ನಗರದ ಒಬ್ಬ ಶಾಸಕ ತಾನೇ ಇಷ್ಟೊಂದು ದ್ವೇಷ ಯಾಕೆ ಅದಕ್ಕೋಸ್ಕರ ನಾನು ಇವತ್ತು 126 ಕೋಟಿ ತಡೆ ಹಿಡಿದಿರೋದ್ರನ್ನ ನಾನು ಬಿಡುಗಡೆ ಮಾಡ್ಕೊಡಿ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಅಂತ ಅವರಲ್ಲಿ ಕೇಳ್ಕೊಳ್ಳೋದಕ್ಕೋಸ್ಕರ ಒಂದು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ನಾನು ಇವತ್ತು 2 ಗಂಟೆವರೆಗೂ ಇತ್ತು ಆದರೆ ನಮ್ಮ ಪಕ್ಷದ ನಾಯಕರು ಈ ರಾಜ್ಯದ ಒಬ್ಬ ರೈತ ನಾಯಕರು ನಮ್ಮ ಯಡಿಯೂರಪ್ಪನವರು ನಿನ್ನ ಜೊತೆಗೆ ನಾನು ಇದ್ದೇನೆ ನಿನ್ನ ಜೊತೆಗೆ ನಮ್ಮ ಪಕ್ಷ ಇದೆ ನೀನು ಎದ್ರೋಂತದ್ದೇನೂ ಇಲ್ಲ ನೀನು ಉಪವಾಸ ಸತ್ಯಾಗ್ರಹನ ಕೈಬಿಟ್ಟು ಇವತ್ತು ನನ್ನ ಜೊತೆ ಇದೆಯಾ ಅಂತ ಹೇಳಿ ಇವತ್ತು ನನಗೆ ಒಂದು ಮಾತು ಹೇಳಿದ್ರು ಅವರ ಮಾತು ಇವತ್ತು ನಾನು ಒಪ್ಪಿ ಏನು ಇವತ್ತು ನಾನು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆ ಅದನ್ನ ರದ್ದುಗೊಳಿಸಿ ಇವತ್ತು ಈ ಧರಣಿಯಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ನನ್ನ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಮಾಜಿ ಮಹಾಪೌರರುಗಳು ಮಾಜಿ ಪಾಲಿಕೆ ಸದಸ್ಯರುಗಳು ನಮ್ಮ ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳು ಎಲ್ಲ ನನ್ನ ಸ್ನೇಹಿತರು ಇವತ್ತು ಇಲ್ಲಿ ನನಗೆ ಬೆಂಬಲವಾಗಿ ಬಂದಿದ್ದರು ಅವರೆಲ್ಲರಿಗೂ ಸಹ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೇನೆ ಬಹಳ ವಿಶೇಷವಾಗಿ ಯಡಿಯೂರಪ್ಪನಂತವರು ನಿನ್ನ ಜೊತೆಗೆ ನಾನು ಇದ್ದೇನೆ ನಮ್ಮ ಪಕ್ಷ ನಿನ್ನ ಜೊತೆಯಲ್ಲಿ ಇದೆ ಅಂದಾಗ ಅದಕ್ಕಿಂತ ಒಂದು ಶಕ್ತಿ ಇನ್ಯಾವುದೂ ಇಲ್ಲ